ನಮಸ್ತೆ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ನೋಡೋಣ ಬನ್ನಿ ಸೊ ಸದ್ಯಕ್ಕೆ ನಿಮ್ಮ ಸುತ್ತಮುತ್ತ ಇರೋರು ತುಂಬಾ ಅಗ್ರೆಸಿವ್ ಎನರ್ಜಿಲಿ ಇದ್ದಾರೆ ತುಂಬಾ ಏನು ಹೇಳ್ತಾರೆ ಚಟುವಟಿಕೆಯಿಂದ ಇದ್ದಾರೆ ತುಂಬಾ ಕಾರ್ಯನಿರತವಾಗಿ ಇದ್ದಾರೆ ತುಂಬಾ ಅಲರ್ಟ್ ಆಗಿ ಇದ್ದಾರೆ ನೀವು ಸ್ವಲ್ಪ ಅಲರ್ಟ್ ಆಗಿ ಇರಿ ಏನು ಆಕ್ಷನ್ ತಗೊಳ್ಬೇಕು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ವಿವಾಹ ಕಾರ್ಯದಲ್ಲಿ ಏನಾದರೂ ಅಡ್ಡಿ ಇದ್ದರೆ ಅದೆಲ್ಲವೂ ಸಾಲ್ವ್ ಆಗಿ ಮದ್ವೆ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಪಾರ್ಟ್ನರ್ಶಿಪ್ ಬರುವಂಥ ಸಾಧ್ಯತೆ ಇದೆ ರೊಮ್ಯಾಂಟಿಕ್ ಆಗಿ ಬಿಸ್ನೆಸ್ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ನೀವು ಅನ್ಕೊಂಡಿದಿಂತ ಹೆಚ್ಚಿನ ಅನುಕೂಲಗಳನ್ನ ಆಗೋದನ್ನ ನೀವು ನೋಡ್ತೀರಾ ಸೊ ನಿಮ್ಮ ಪೂರ್ವಜರು ನಿಮ್ ನಿಮ್ ಬಗ್ಗೆ ತುಂಬಾ ಹೆಮ್ಮೆನ ಇಟ್ಕೊಂಡಿದ್ದಾರೆ ಆ ಹೆಮ್ಮೆನ ಇನ್ನ ಹೆಚ್ಚು ಮಾಡುವುದ್ರ ಕಡೆ ನೀವು ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬಾ ಅಚೀವ್ ಮಾಡಿದಿರಾ ಅದ್ರ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ ಅನ್ನುವಂಥದ್ದು ನಿಮ್ಮ ಪೂರ್ವಜರ ಆಶೀರ್ವಾದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೋಸ್ಕರ ಇದೆ ಅದ್ರ ಜೊತೆಗೆ ಏನೋ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿಲ್ಲ ಅದರಿಂದ ನಿಮಗೆ ಒಂದು ಗ್ರೋತ್ ಆಗಲಿಕ್ಕೆ ತೊಂದರೆ ಆಗ್ತಿದೆ ಅಂದ್ರೆ ಚಿಂತೆ ಮಾಡಬೇಡಿ ಆ ಇನ್ಫಾರ್ಮೇಶನ್ ಕೂಡ ನಿಮಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಜೊತೆಗೆ ಆ ನಾರ್ತ್ ನೋಡಿದೆ ಏನೋ ಒಂದು ಸಕ್ಸಸ್ಫುಲ್ ಬೆನಿಫಿಟ್ ನಿಮ್ಗೆ ಆಗುವಂತ ಸಾಧ್ಯತೆ ಇದೆ ಏನೋ ಒಂದು ಮಾಡಬೇಕು ಅನ್ಕೊಂಡಿದ್ರೆ ಅದಾಗಿಲ್ಲ ಅನ್ಸುತ್ತೆ ಬಟ್ ಈಗ ಸಕ್ಸಸ್ ಏನೋ ಬರೋದ್ರಲ್ಲಿ ಇದೆ ಆ ಸಕ್ಸಸ್ ನಿಮ್ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಮೈಂಡ್ ಏನ್ ಹೇಳ್ತಿದೆ ಅದನ್ನ ಕೇಳಿ ಅನ್ನುವಂಥದ್ದು ಇದೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಮಾಡೋಕ್ಕಿಂತ ಮುಂಚೆ ನೀವು ಸರಿಯಾಗಿ ಅದನ್ನ ಅನಲೈಸ್ ಮಾಡಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗೆ ಒಂದು ಪ್ರೀತಿ ಬರುವಂತ ಸಾಧ್ಯತೆ ಇದೆ ನಿಮಗೆ ಒಂದು ರೀತಿ ಬಂಧನ ಅಂತ ಅನ್ಸಿದ್ರೆ ಆ ಬಂಧನದಿಂದ ಹೊರಗೆ ಬಂದು ಒಂದಷ್ಟು ಸ್ವಾತಂತ್ರ್ಯನ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಪ್ಪತ್ತು ಹದಿನೆಂಟು ನಾಲ್ಕು ಹದಿಮೂರು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇಪ್ಪತ್ತಾರು ಆಲ್ಸೋ ಸೊ ಕೆಲವರಿಗೆ ಒಂದು ಒಳ್ಳೆ ಗೈಡೆನ್ಸ್ ಬರುವಂತ ಸಾಧ್ಯತೆ ಇದೆ ಏನು ಕಾಯ್ತಾ ಇದ್ರಿ ಕಾಯ್ತದ ಕಾಯ್ತಾ ಇದ್ದಂತ ವಿಚಾರಗಳು ನಡೆಯುವಂಥ ಸಾಧ್ಯತೆಗಳಿದೆ ಏನೋ ಒಂದು ಇನ್ಫಾರ್ಮೇಶನ್ಗೋಸ್ಕರ ನೀವೇನು ಕಾಯ್ತಾ ಇದ್ರಿ ಆಕ್ಷನ್ ತಗೊಳ್ಬೇಕಾ ಬೇಡವಾ ಅಂತ ಆತರದೊಂದು ಆಕ್ಷನ್ ಬರುವಂತ ಸಾಧ್ಯತೆ ಇದೆ ಸೊ ನಮಗಿಂತ ಕಡಿಮೆ ಅರ್ಹತೆ ಇರೋರು ತುಂಬಾ ಚೆನ್ನಾಗಿದ್ದಾರೆ ನಾವು ಮಾತ್ರ ಯಾಕೆ ಹೀಗೆ ಶಕ್ತಿಹೀನರಾಗಿ ಅಥವಾ ಮತಿಹೀನರಾಗಿ ಇದ್ದೀವಿ ಅಥವಾ ಬುದ್ಧಿ ಇಲ್ದಿರೋ ತರ ಇದ್ದೀವಿ ಅಥವಾ ಹೆಲ್ತ್ ಸರಿ ಇಲ್ಲ ಅಥವಾ ಮೈಂಡ್ ಟ್ರ್ಯಾಪಲ್ಲಿ ಇದೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಥವಾ ನಂಗೆ ಮೂವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಕೂತಿ ಜಾಗದಲ್ಲಿ ಕೂತಿದ್ದೀನಿ ಅನ್ನೋರಿಗೆ ಒಂದು ರಿಫ್ರೆಶ್ಮೆಂಟ್ ಬರುವಂತ ಸಾಧ್ಯತೆ ಇದೆ ನೇಚರ್ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಇದರಿಂದ ನಿಮ್ಗೆ ಹೆಚ್ಚಿನ ಸ್ಟ್ರೆಂತ್ ಬರುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ನೀವು ಪಾಸ್ಟ್ ಅಲ್ಲಿ ಅಥವಾ ಫ್ಯೂಚರ್ ಎನರ್ಜಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರ್ದಿರಾ ಸೊ ಕರೆಂಟ್ ಎನರ್ಜಿ ಆ ಕ್ಷಣಕ್ಕೆ ಆ ಮೂಮೆಂಟ್ ಗೆ ನೀವು ಇರ್ತಾ ಹೋಗಿ ಆಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕು ಅಥವಾ ಭರವಸೆ ಅಥವಾ ವಾಟ್ ಎವರ್ ಯು ನೀಟ್ ಎರಡು ಸಾವಿರದ ಇಪ್ಪತ್ತೈದು ಚೆನ್ನಾಗಾಗಲಿಕ್ಕೆ ಅದೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಸೋಲಾರ್ ಗೇಟ್ ಕೂಡ ನಿಮಗೆ ಓಪನ್ ಆಗುತ್ತೆ ಜನವರಿ ಒಂದನೇ ತಾರೀಕು ಸೊ ಜನ್ವರಿ ಒಂದನೇ ತಾರೀಕು ನಿಮಗೆ ಆ ಒಂದು ಸೋಲಾರ್ ಗೇಟ್ ಏನಿದೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಪೋರ್ಟೆಲ್ ತರ ಸೊ ಒನ್ ಒನ್ ಪೋರ್ಟೆಲ್ ಏನಿದೆ ಜನವರಿ ಒನ್ ಪೋರ್ಟೆಲ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಎನರ್ಜಿನ ಎಕ್ಸ್ಪೆಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಕೈ ಖಂಡಿತ ನೀವೇನು ಅನ್ಕೊಂಡಿದಿರೋ ಅದು ಮಾಡಕ್ಕೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೊಂದ್ ಕಡೆ ಒಂದಷ್ಟು ಕ್ರಿಯೇಟಿವಿಟಿನ ಮರ್ತು ಬಿಟ್ಟಿದ್ರೆ ಕ್ರಿಯೇಟಿವಿಟಿ ಕಡೆ ಗಮನಾನ ಕೊಡ್ತೀರಾ ಏನೋ ಒಂದು ಹೊಸತನ ಪಡ್ಕೊಳ್ತೀರಾ ಹೊಸತನ ಪಡ್ಕೊಳ್ತೀರಾ ಕೊಡ್ತೀರಾ ತಗೊಳ್ತೀರಾ ಈ ಥರದ್ದು ಈಕ್ವಲ್ ಗಿವ್ ಅಂಡ್ ಟೇಕ್ ಏನೋ ಒಂದು ಇದೆ ಅನ್ನುವಂಥದ್ದು ಇದೆ ತುಂಬಾ ಸಣ್ಣ ಮಟ್ಟದಲ್ಲಿ ಯೋಚನೆ ಮಾಡ್ತೀರಾ ಹಾಗೆ ಯೋಚನೆ ಮಾಡಬೇಡಿ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಒಂದು ಹೊಸ ದೃಷ್ಟಿಕೋನದಿಂದ ಜೀವನ ನೋಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಸೊ ಎಸ್ ಒಳ್ಳೆ ರೀತಿಯಲ್ಲಿ ನೋಡಿ ಹದಿನಾಲ್ಕು ಹದಿಮೂರು ಇಪ್ಪತ್ತಾರು ನಂಬರ್ ಕೂಡ ಇದೆ ಜೊತೆಗೆ ನಿಮ್ಮದೇ ಆದ ರೀತಿಲಿ ನಿಮ್ಮ ಒಂದು ಪ್ರೀತಿ ವಿಚಾರ ಇರಲಿ ಅಥವಾ ಆಧ್ಯಾತ್ಮಿಕತೆಯ ವಿಚಾರ ಇರಲಿ ವ್ಯವಹಾರ ಇರಲಿ ಎಲ್ಲಾನು ಒಂದೇ ದೃಷ್ಟಿಕೋನದಿಂದ ನೋಡ್ತೀರಾ ಸೊ ಅದನ್ನು ಸ್ವಲ್ಪ ವೇರಿಯೇಷನ್ ಒಂದೊಂದಕ್ಕೆ ತನ್ನದೇ ಆದ ವ್ಯಕ್ತಿತ್ವ ಇರುತ್ತೆ ತನ್ನದೇ ಆದ ರೀತಿ ನೀತಿ ಇರುತ್ತೆ ಆ ಥರ ನೀವು ಮುಂದುವರಿರಿ ಅದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಪವರ್ ಏನಿದೆ ಆ ಪವರಿಗೆ ನೀವು ವಾಪಸ್ ಬರ್ತೀರಾ ಅನ್ನುವಂಥದ್ದು ಇದೆ ಸೊ ಪವರ್ಲೆಸ್ ಫೀಲ್ ಮಾಡ್ತಾ ಇದೀನಿ ಸೊ ನಾನು ಮುಂಚೆ ತರ ಇಲ್ಲ ತುಂಬಾ ಲೋ ಫೀಲ್ ಮಾಡ್ತಾ ಇದೀನಿ ಅಂದ್ರೆ ಆ ಥರ ಏನು ಯೋಚನೆ ಮಾಡಬೇಡಿ ನಿಮ್ಮ ಪವರ್ ನಿಮಗೆ ವಾಪಸ್ ಬರುತ್ತೆ ಪಾಸಿಟಿವ್ ಚೇಂಜ್ ನ ನಿಮ್ ಜೀವನಕ್ಕೆ ಒಂದಷ್ಟು ಪ್ಯಾಶನ್ ಜೀವನದ ಬಗ್ಗೆ ಹುಮ್ಮಸು ಹುರುಪು ಬರೋ ಹಾಗೆ ಮಾಡ್ಕೊಳ್ಳಿ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರದಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿನ ಹಣ ಬರುತ್ತೆ ಮನೆ ಫ್ಯಾಕ್ಟರಿ ದುಡ್ಡು ಬಂಗಾರ ಜಾಗ ಜಮೀನು ಪ್ರಯಾಣ ಪ್ರೀತಿ ಪ್ರಣಯ ಎಲ್ಲವೂ ಕೂಡ ನೀವು ಅಂದ್ಕೊಂಡಂಗೆ ಆಗುವಂತ ಸಾಧ್ಯತೆ ಇದೆ ಸಾರಿ ಹಾಗಾಗಿ ಹೆಚ್ಚು ಬ್ಲೆಸ್ಸಿಂಗ್ಸ್ ಇರುವಂತ ಹೆಚ್ಚು ಬ್ಲೆಸ್ಸಿಂಗ್ಸ್ ಇರುವಂತ ವರ್ಷ ಅಂತ ಹೇಳಬಹುದು ಸೊ ಎಸ್ ಮೋಸ ಮಾಡೋರು ಮೋಸ ಹೋಗೋರು ಇರೋವರೆಗೂ ಮಾಡ್ತಾನೆ ಇರ್ತಾರೆ ಹಾಗಾಗಿ ಅಂಥ ಮೋಸ ಮಾಡೋರಿಂದ ಸ್ವಲ್ಪ ದೂರನ ಉಳಿರಿ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ನೀವು ಮೋಸ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ನೋಡ್ತೀರಾ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನೀವೇನು ಅನ್ಕೊಂಡಿದ್ರಿ ಅದು ನಿಮ್ಮ ಪರವಾಗಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಯಾರೋ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಯೋಚನೆ ಮಾಡಿ ಅವ್ರು ತಗೊಂಡಂತ ನಿರ್ಧಾರಗಳು ನಿಮಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ ಲವಿಂಗ್ ರಿಲೇಶನ್ಶಿಪ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಇನ್ ಅಂಡ್ ಎನ್ ಎನರ್ಜಿನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ರಾಜಕೀಯವಾಗಿ ಯಶಸ್ಸನ್ನು ನೋಡ್ತೀರಾ ವಿದ್ಯಾರ್ಥಿಗಳು ಓದಿನಲ್ಲಿ ಯಶಸ್ಸನ್ನು ನೋಡ್ತಿರೋ ಆರೋಗ್ಯ ಸುಧಾರಣೆ ಆಗುತ್ತೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಕೆರಿಯರ್ ಜೀವನ ಚೆನ್ನಾಗಿರುತ್ತೆ ಪಾಪು ಕೂಡ ಬರ್ತಾ ಇದೆ ಸೊ ನೀವು ಏನೇನು ಅನ್ಕೊಂಡಿರ್ತೀರೋ ಎಲ್ಲವೂ ಕೂಡ ಈಡೇರುತ್ತೆ ಚೆನ್ನಾಗಿ ಆಗಬರುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಸಪ್ರೇಷನ್ ಅಲ್ಲಿರೋರು ದೂರ ದೂರ ಇರುವಂತ ಸಾಧ್ಯತೆ ಇದೆ ಸ್ವಲ್ಪ ಮಾತಾಡಿ ಸೋಲ್ಮೇಟ್ ಎನರ್ಜಿನ ಕರೆದ್ರೆ ಅಥವಾ ಮ್ಯಾನಿಫೆಸ್ಟ್ ಮಾಡಿದ್ರೆ ಸೊ ನಿಮ್ಮ ಇಬ್ಬರ ರಿಲೇಶನ್ಶಿಪ್ ಹೈಯರ್ ಸೆಲ್ಫ್ ಅಲ್ಲಿ ಬದ್ಲಾಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಸೆಲ್ಫ್ ಹೀಲಿಂಗ್ ಬೇಕಾಗತ್ತೆ ಇಲ್ಲಿ ಯಾರು ಲವ್ ವಿಚಾರದಲ್ಲಿ ಯೋಚನೆ ಮಾಡ್ತಿದ್ದೀರಾ ಸೊ ಅದ್ರ ಕಡೆ ಕೂಡ ಗಮನನ ಕೊಡಿ ಕೆಲವ್ರನ್ನ ಕ್ಷಮಿಸ್ಬಿಡ್ಬೇಕಾಗತ್ತೆ ಅಥವಾ ಕೆಲವು ಕಡೆ ಕ್ಷಮೆನ ಕೇಳಬೇಕಾಗತ್ತೆ ಸೊ ಎಲ್ಲಿ ಕ್ಷಮೆ ಕೇಳಬೇಕು ಅಥವಾ ಎಲ್ಲಿ ಕ್ಷಮೆನ ಕೊಡಬೇಕು ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಭೂಮಿ ತುಂಬಾ ಸುಂದರವಾಗಿ ಮಾಡಬೇಕು ಮತ್ತೆ ಭೂಮಿ ಮೇಲೆ ಎಲ್ಲರೂ ಖುಷಿ ಖುಷಿಯಾಗಿ ಇರೋ ಹಾಗೆ ನೋಡ್ಕೊಳ್ಬೇಕು ಅದಕ್ಕೆ ನಿಮ್ಮ ಕೊಡುಗೆ ಏನಿದೆ ಇದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಅರ್ಥ ಅರ್ಥ್ ಹೆವನ್ ಅಂತ ಇದೆ ಸೊ ಸತ್ಯ ಇದೆ ಸತ್ಯ ಧರ್ಮದ ಹಾದಿಲೆ ನಡೀರಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಸೊ ಸತ್ಯ ಮಾರಣಾಂತಿಕ ಸತ್ಯ ಪ್ರಾಣ ಹೋಗುವಂತ ಸತ್ಯ ಇದೆಲ್ಲವೂ ಕೂಡ ಇದೆ ಇಂಥ ಸತ್ಯಗಳು ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾದಾಗ ಅವರಿಂದ ನೀವು ದೂರ ಉಳಿತೀರ ಮತ್ತೆ ಯಾವುದೋ ಒಂದು ಸುಂದರವಾದಂಥ ಪ್ರದೇಶಕ್ಕೆ ನೀವು ಶಿಫ್ಟ್ ಆಗ್ತೀರಾ ಅನ್ನುವಂಥದ್ದು ಇದೆ ಆಗ್ನಚಕ್ರ ಆಗ್ನಚಕ್ರ ನಿಮ್ಮ ಥರ್ಡ್ ಐ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಸಿಕ್ಸ್ ಸೆನ್ಸ್ ನಿಮಗೆ ಚೆನ್ನಾಗಿ ಗೈಡೆನ್ಸ್ ಕೊಡುತ್ತೆ ಅನ್ನುವಂಥದ್ದು ಇದೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಭುವನೇಶ್ವರಿ ಬಂದಿದ್ದಾರೆ ಭೂಮಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳು ಆಗಬಹುದು ಅಥವಾ ವರ್ಡ್ ವಿಚಾರದಲ್ಲಿ ಅಥವಾ ಅರ್ಥ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಆಗಬಹುದು ಸೊ ಜಲಪ್ರಳಯ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಸೊ ವೇರಿಯೇಷನ್ ಬರಬಹುದು ಬೆಂಕಿ ಕೆಲವು ಕಡೆ ಸೊ ನೀರು ಕೆಲವು ಕಡೆ ಹೆಚ್ಚು ಕಮ್ಮಿ ಆಗಬಹುದು ಸ್ವಲ್ಪ ಗಮನ ದೇವ್ರ ಕಡೆ ಕೊಡೋಣ ಆವಾಗ ದೇವರು ಅದನ್ನು ಸರಿಪಡಿಸ್ತಾರೆ ಸೊ ನಾವು ನೀವು ಪ್ರಾಕೃತಿಕ ವಿಕೋ ವಿಕೋಪಗಳನ್ನ ಸರಿಪಡಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ಇಲ್ಲಿ ಓಕೆ ಸದ್ಯಕ್ಕೆ ನೀವು ಸ್ವಲ್ಪ ಸಮಯನ ಸೆಲ್ಫ್ ಕೇರ್ ಮಾಡೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಯಾವಾಗಲೂ ನಿಮ್ಮ ಜೊತೆ ದೇವ್ರು ಇರ್ತಾರೆ ದೇವರು ನಿಮ್ಮ ಶ್ರಮನ ಗುರುತಿಸಿದರೆ ನಿಮ್ಮ ಕಷ್ಟನ ನೋಡಿದರೆ ಹಾಗಾಗಿ ದೇವರು ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಜೊತೆಗೆ ದಕ್ಷಿಣ ಕಾಳಿ ಇದ್ದಾರೆ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೊಟ್ಟು ದೀರ್ಘ ಆಯುಷ್ಮಾನ್ ಭವ ಅಂತ ಹಾರೈಸ್ತಾ ಇದ್ದಾರೆ ಹಾಗಾಗಿ ಯಾರಿಗೆ ಅನಾರೋಗ್ಯ ಇದೆ ಏನು ಹೆದರ್ಕೊಳ್ಬೇಡಿ ಸೊ ಒಳ್ಳೆ ರೀತಿಯಲ್ಲೇ ಆಗುತ್ತೆ ಅನ್ನೋ ಇದೆ ಜೊತೆಗೆ ಚಿಂತಾಮಣಿ ಕಾಳಿ ಅಂತೆ ಸೊ ಎಲ್ಲಾ ಶತ್ರುಗಳ ವಿರುದ್ಧ ನಿಮಗೆ ಜಯನ ಕೊಡ್ತಾಳೆ ಆ ತಾಯಿ ಸೊ ಶತ್ರುಗಳನ್ನ ನಾಶ ಮಾಡ್ತಾಳೆ ಆ ತಾಯಿ ಅನ್ನುವಂಥದ್ದು ಇದೆ ಸೊ ಶತ್ರುಗಳ ವಿರುದ್ಧ ನೀವು ಜಯನ ಕೂಡ ಸಾಧಿಸ್ತೀರಾ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿರಲಿ ಅಂತ ಹರೈಸ್ತೀನಿ ಟೇಕ್ ಕೇರ್ ಬಾಯ್ ನಮಸ್ತೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್